ನಮಸ್ತೆ ವಿದ್ಯಾರ್ಥಿಗಳೇ, ಕನ್ನಡ ತರಗತಿಗೆ ತಮಗೆಲ್ಲ ಸ್ವಾಗತ. ಮಕ್ಕಳ, ಇಷ್ಟು ದಿನ ನೀವು ಕನ್ನಡ ವ್ಯಾಕರಣದಲ್ಲಿ ವರ್ಣಮಾಲೆ, ನಾಮಪದ, ಸಂಧಿಗಳ ಪರಿಚಯ, ಸಮಾಸಗಳ ಪರಿಚಯಗಳ ಬಗ್ಗೆ ತಿಳ್ಕೊಂಡಿರಿ. ಇಂದಿನಿಂದ ಪಾಠಗಳ ಕಡೆ ಗಮನವನ್ನು ಹರಿಸೋಣ. ನೋಡಿ ಮಕ್ಕಳ, ನಿಮ್ಮ ಕನ್ನಡ ಪಠ್ಯ ಪುಸ್ತಕ ಇದು 8ನೇ ತರಗತಿಯ ಕನ್ನಡ ಪಠ್ಯ ಪುಸ್ತಕ. ಈ ಪಠ್ಯ ಪುಸ್ತಕ 3 ಭಾಗಗಳನ್ನು ಒಳಗೊಂಡಿರುತ್ತೆ. ಒಂದು ಗದ್ಯ ಭಾಗ, ಪದ್ಯ ಭಾಗ, ಪಠ್ಯ ಪೂರಕ ಅಧ್ಯಯನ ಅಂತ 3 ಭಾಗಗಳು ಇರ್ತವೆ. ಇದು ನಿಮ್ಮ ಪಠ್ಯ ಪುಸ್ತಕ, 8ನೇ ತರಗತಿಯ ಪಠ್ಯ ಪುಸ್ತಕ. ನೋಡಿ ಮಕ್ಕಳ, ಇಂದಿನ ತರಗತಿಯಲ್ಲಿ ನಾವು ಗದ್ಯ ಭಾಗದಲ್ಲಿ 1ನೇ ಅಧ್ಯಾಯ ಮಗ್ಗದ ಸಾಹೇಬ ಅನ್ನುವಂಥ ಒಂದು ಪಾಠದ ಕಡೆ ನಾವು ಗಮನವನ್ನು ಹರಿಸೋಣ. ಮಕ್ಕಳೇ, ಕತೆ ಅಂದರೆ ಯಾರಿಗಿಷ್ಟ ಆಗಲ್ಲ ಹೇಳಿ? ಎಲ್ಲರಿಗೂ ಇಷ್ಟ, ನಿಮಗೂ ಇಷ್ಟ ತಾನೆ. ನಿಮ್ಮ ಅಜ್ಜಿ ತಾತ ಆಗಿರ್ಬೋದು, ಅಥವಾ ನಿಮ್ಮ ಹಿರಿಯರಾಗಿರ್ಬೋದು, ಅಥವಾ ನಮ್ಮ ಹಿರಿಯರಾಗಿರ್ಬೋದು, ಏನು ಮಾಡ್ತಿದ್ರು, ಕತೆಗಳನ್ನೆಲ್ಲ ಹೇಳ್ತಾ ಇದ್ರು. ಅದು ಸಾಹಸದ ಕತೆಗಳಾಗಿರ್ಬೋದು ಅಥವಾ ನೀತಿ ಕತೆಗಳಾಗಿರ್ಬೋದು, ಈ ರೀತಿ ಹಲವಾರು ಕತೆಗಳನ್ನು ಹೇಳ್ತಾ ಇದ್ರು. ನಮ್ಮ ಕನ್ನಡ ಸಾಹಿತ್ಯಕ್ಕೆ ಬಂದಾಗ ಗದ್ಯ ಸಾಹಿತ್ಯ ಪ್ರಕಾರಗಳಲ್ಲಿ ಸಣ್ಣ ಕತೆ ಕೂಡ ಒಂದು. ಈ ಸಣ್ಣ ಕಥೆಗೆ ಅಪಾರವಾದಂಥ ಕೊಡುಗೆಯನ್ನು ನೀಡಿರುವಂತಹ ಕವಿಗಳಂದ್ರೆ ಸಾರಾ ಅಬೂಬಕರ್ ಆಗಿರ್ಬೋದು, ಬಾಗಲೋಡಿ ದೇವರಾಯ, ಮಾಸ್ತಿ ವೆಂಕಟೇಶಯ್ಯಂಗಾರ್, ಇವರು ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರು. ಹಾಗೆ ಸಣ್ಣ ಕಥೆಗಳ ಜನಕ ಅಂತಲೂ ಕೂಡ ನಾವು ಕರಿತೀವಿ. ಗೊರೂರು ರಾಮಸ್ವಾಮಿ ಅಯ್ಯಂಗಾರ್, ಯಶವಂತ ಚಿತ್ತಾಲ, ಇವರೆಲ್ಲರೂ ಸಹ ಸಣ್ಣ ಕಥಾ ಸಾಹಿತ್ಯ ಪ್ರಕಾರಕ್ಕೆ ಅಪಾರವಾದಂತಹ ಕೊಡುಗೆಯನ್ನು ನೀಡಿರುವಂಥವರು. ಈ ಕವಿಗಳು ಸಣ್ಣ ಕಥೆಯಲ್ಲಿ ಕೆಲವೊಂದು ಕಥಾವಸ್ತುಗಳನ್ನು ಆಧಾರವಾಗಿಟ್ಟುಕೊಂಡು ಸಣ್ಣ ಕಥೆಗಳನ್ನು ರಚನೆ ಮಾಡಿದ್ರು. ಆ ಕಥಾವಸ್ತುಗಳು ಯಾವುದು ಅಂತಂದರೆ ಜನರ ಬದುಕು ಭವನೆಗಳು, ಕ್ರೌರ್ಯ ಶಾಂತಿಗಳು, ಹಾಗೆ ವಾಸ್ತವತೆ, ವಿಜ್ಞಾನ, ಶಿಕ್ಷಣದಲ್ಲಿನ ಏಳುಬೀಳುಗಳು, ಉದ್ಯೋಗದಲ್ಲಿನ ಏಳುಬೀಳುಗಳು, ಹೀಗೆ ಹಲವಾರು ವಸ್ತುಗಳನ್ನು ಸಣ್ಣ ಕಥೆಗೆ ಆಧಾರವಾಗಿ ಇಟ್ಕೊಂಡು ಸಣ್ಣ ಕಥೆಗಳನ್ನು ರಚನೆ ಮಾಡಿದ್ರು. ಮಕ್ಕಳ, ಪ್ರಸ್ತುತ ನಿಮಗೆ ಮಗ್ಗದ ಸಾಹೇಬ ಅನ್ನುವಂತಹ ಒಂದು ಗದ್ಯ ಭಾಗದಲ್ಲಿ ನಾವು ಮುಖ್ಯವಾಗಿ ಏನನ್ನಪ್ಪ ನೋಡ್ತೀವಿ ಅಂತಂದರೆ ಧಾರ್ಮಿಕ ಸಹಿಷ್ಣುತೆ, ಗುಡಿ ಕೈಗಾರಿಕೆಗಳ ವಿನಾಶಕ್ಕೆ ಕಾರಣವಾದ ಅಂಶ, ಶಾಲೆಗಳಲ್ಲಿ ಔದ್ಯೋಗಿಕ ಶಿಕ್ಷಣಕ್ಕೆ ಮಹತ್ವ, ಮಕ್ಕಳ ಆಸಕ್ತಿಗೆ ಪೂರಕವಾಗಿರುವಂತಹ ಶಿಕ್ಷಣ, ಸ್ವಯಂ ಉದ್ಯೋಗಕ್ಕೆ ಪ್ರೇರಣೆ, ಈ ಮೊದಲಾದ ಅಂಶಗಳನ್ನು ಮಗ್ಗದ ಸಾಹೇಬ ಪಾಠ ಒಳಗೊಂಡಿದೆ. ಹಾಗೆ ತಂದೆ ಮಗನಿಗಿರುವಂತಹ ಪ್ರೀತಿ, ತನ್ನ ತಂದೆ ತನ್ನ ಮಗ ಸರ್ಕಾರಿ ಕೆಲಸಕ್ಕೆ ಸೇರಬೇಕು ಅನ್ನುವಂತಹ ತಂದೆ ಆಸೆ, ಹಾಗೆ ಆ ಮಗ ಸರ್ಕಾರಿ ಕೆಲಸಕ್ಕೆ ಸೇರಿದೇನೆ, ಅವನು ಕೂಡ ಸ್ವತಂತ್ರವಾಗಿದ್ದುಕೊಂಡು ಅದರಲ್ಲಿ ಒಂದು ಅತ್ಯುತ್ತಮವಾದಂಥ ಸಾಧನೆ ಮಾಡಿದಂಥ ಒಂದು ಸನ್ನಿವೇಶ, ಇವೆಲ್ಲವೂ ಸಹ ಈ ಒಂದು ಪಾಠದಲ್ಲಿ ನಾವಿರೋದನ್ನು ನೋಡ್ಬೋದು. ಪ್ರಸ್ತುತ ಈ ಮಗ್ಗದ ಸಾಹೇಬ ಅನ್ನುವಂತಹ ಒಂದು ಗದ್ಯ ಭಾಗವನ್ನು ಬಾಗಲೋಡಿ ದೇವರಾಯ ಅವರು ಬರೆದಿರುವ ಸಮಗ್ರ ಕಥೆಗಳು ಅನ್ನುವಂತಹ ಒಂದು ಕಥಾ ಸಂಕಲನದಿಂದ ಆಯ್ದು ನಿಮಗೆ ಈ ಒಂದು ಮಗ್ಗದ ಸಾಹೇಬ ಅನ್ನುವಂತಹ ಪಾಠವನ್ನು ಕೊಟ್ಟಿದ್ದಾರೆ. ಮಕ್ಕಳ, ಇವತ್ತು ನಾವು ಈ ಒಂದು ಬಾಗಲೋಡಿ ದೇವರಾಯ ಅವರ ಕವಿ ಪರಿಚಯ, ಹಾಗೆ ಮತ್ತೆ ಪದಗಳ ಅರ್ಥ, ಇವುಗಳ ಬಗ್ಗೆ ಈಗ ತಿಳ್ಕೊಳ್ಳೋಣ. ಬಾಗಲೋಡಿ ದೇವರಾಯ, ಮಗ್ಗದ ಸಾಹೇಬ ಅನ್ನುವಂತಹ ಪಾಠವನ್ನು ಬರ್ತಿರುವಂಥವರು ಬಾಗಲೋಡಿ ದೇವರಾಯ. ಬಾಗಲೋಡಿ ದೇವರಾಯ ಅವರು 1927 ದಕ್ಷಿಣ ಕನ್ನಡ ಜಿಲ್ಲೆಯ ಬಾಗಲೋಡಿಯವರು. ಮಂಗಳೂರಿನ ಸರ್ಕಾರಿ ಕಾಲೇಜಿನಲ್ಲಿ ಇಂಗ್ಲಿಷ್ ಪ್ರಾಧ್ಯಾಪಕರಾಗಿದ್ದರು. ಆ ಕಾಲಕ್ಕೆ IAS ಪರೀಕ್ಷೆಯಲ್ಲಿ ತೇರ್ಗಡೆ ಹೊಂದಿ ವಿದೇಶಿ ಸೇವೆಗೆ ಆಯ್ಕೆಯಾದರು. ನೋಡಿ ಮಕ್ಕಳ, ಆಗಲೇ ಅವರು IAS ಪರೀಕ್ಷೆಯಲ್ಲಿ ತೇರ್ಗಡೆಯನ್ನು ಹೊಂದಿ ವಿದೇಶಿ ಸೇವೆಗೆ ಅವರು ಆಯ್ಕೆ ಆಗಿದ್ದರು. ಯಾರು? ಬಾಗಲೋಡಿ ದೇವರಾಯ ಅವರು. ಬಾಗಲೋಡಿ ದೇವರಾಯ ಅವರ ಕಾಲ ಎಷ್ಟು? 1927. ಅವರ ಸ್ಥಳ ಯಾವುದು? ದಕ್ಷಿಣ ಕನ್ನಡ ಜಿಲ್ಲೆಯ ಬಾಗಲೋಡಿ. ಮಾಸ್ತಿ ಹಾಗೂ ಇವರು ಸಮಕಾಲೀನರು. ನೋಡಿ, ಮಾಸ್ತಿ ವೆಂಕಟೇಶ ಅಯ್ಯಂಗಾರು ಹಾಗೂ ಬಾಗಲೋಡಿ ದೇವರಾಯರು ಇವರಿಬ್ಬರು ಕೂಡ ಸಮಕಾಲೀನರಾಗಿದ್ದರು. ಅದಲ್ಲದೆ ಹಲವಾರು ಸಣ್ಣ ಕಥೆಗಳನ್ನು ರಚನೆಯನ್ನು ಮಾಡಿದ್ರು. ಅವರು ರಾಯಭಾರಿಯಾಗಿ ಇಟಲಿ, ನೇಪಾಳ, ನೈಜೀರಿಯಾ, ಫಿಲಿಪೈನ್ಸ್, ನ್ಯೂಜಿಲ್ಯಾಂಡ್, ಬಲ್ಗೇರಿಯಾ ಮೊದಲಾದ ದೇಶಗಳಲ್ಲಿ ಕಾರ್ಯನಿರ್ವಹಿಸಿದರು. ಅವರು ರಚಿಸಿರುವಂತಹ ಒಂದು ಕಥಾ ಸಂಗ್ರಹಗಳೆಂದರೆ ಮುನಸೀಫಾ, ಹುಚ್ಚು ಮುನಸೀಫಾ ಮತ್ತು ಇತರ ಕಥೆಗಳು, ಆರಾಧನಾ, ರುದ್ರಪ್ಪನ ರೌದ್ರ,
ಮತ್ತು ಇತರ ಕಥೆಗಳು. ಪಾಗಲ್ಲೋಡಿ ದೇವರಾಯ ಅವರು ಇದಲ್ಲದೆ ಒಟ್ಟು 26 ಕಥೆಗಳನ್ನು ಬರೆದಿದ್ದಾರೆ. ಇವರು 1985 ನಿಧನರಾದರು. ನೋಡಿ ಮಕ್ಕಳ, ಇವರ ಪ್ರಮುಖ ಕೃತಿಗಳು ಅಂತಂದ್ರೆ ಹುಚ್ಚು ಮುನಸೀಫಾ ಮತ್ತು ಇತರ ಕಥೆಗಳು, ಆರಾಧನ, ರುದ್ರಪ್ಪನ ರೌದ್ರ ಮತ್ತು ಇತರ ಕಥೆಗಳು, ಹಾಗೆ ಇದಲ್ಲದೆ ಒಟ್ಟು 26 ಕಥೆಗಳನ್ನ ಇವರು ರಚನೆಯನ್ನ ಮಾಡಿದ್ದಾರೆ. ಹಾಗೆ 1985 ನಿಧನರಾದ್ರು. ಹಾಗಾದ್ರೆ ಈ ಪಾಠದ ಆಕರ ಕೃತಿ ಯಾವುದು ಅಂತಂದ್ರೆ, ಈ ಪಾಠವನ್ನ ಬಾಗಲೋಡಿ ದೇವರಾಯ ಅವರ ಸಮಗ್ರ ಕಥೆಗಳು ಅನ್ನುವಂತಹ ಒಂದು ಕಥಾ ಸಂಕಲನದಿಂದ ನಿಮ್ಗೆ ಆಯ್ಕೆ ಮಾಡಿ ಮಗ್ಗದ ಸಾಹೇಬ ಅನ್ನುವಂತಹ ಪಾಠವನ್ನ ಕೊಟ್ಟಿದ್ದಾರೆ. ಇದಿಷ್ಟು ಲೇಖಕರ ಪರಿಚಯ. ಇನ್ನು ನೋಡಿ ಮಕ್ಕಳ ಪದಗಳ ಅರ್ಥ. ಅಭೀಷ್ಟ ಅಂತಂದ್ರೆ ಬಯಸಿದ್ದು, ಅಂದ್ರೆ ಎಲ್ಲವನ್ನು ಕೂಡ ನಮ್ಗೆ ಬೇಕು ಅಂತ ಬಯಸೋದು. ಆಚ್ಛಾದಿತ ಮುಚ್ಚಲ್ಪಟ್ಟ, ಆಧಿಪತ್ಯ ಯಜಮಾನಿಕೆ, ಕಳೇಬರ ಮೃತದೇಹ, ಗೌಪ್ಯ ರಹಸ್ಯ, ಪ್ರಶಂಸೆ ಹೊಗಳಿಕೆ, ವಿಲಾಯತಿ ವಿದೇಶ, ಹಸನ್ಮುಖಿ ನಗುಮುಖ ಉಳ್ಳವನು. ಹಸನ್ಮುಖಿ ಅಂದ್ರೆ ನಗುಮುಖ ಉಳ್ಳವನು. ಮಕ್ಕಳ ಈ ಇಂದಿನ ತರಗತಿಯಲ್ಲಿ ನಾವು ಪೂರ್ವಪೀಠಿಕೆ ತಿಳ್ಕೊಂಡ್ವಿ, ಲೇಖಕರ ಪರಿಚಯವನ್ನ ಮಾಡ್ಕೊಂಡ್ವಿ, ಹಾಗೆ ಪದಗಳ ಅರ್ಥಗಳನ್ನ ತಿಳ್ಕೊಂಡ್ವಿ. ಮತ್ತೆ ಕೆಲವೊಂದು ಟಿಪ್ಪಣಿಗಳು ನಿಮ್ಗಿದೆ. ಸಾಹೇಬ್ ಬಹದ್ದೂರ್ ಅಂತಂದ್ರೆ ಮೊಘಲ್ ರಾಜರ ಆಳ್ವಿಕೆಯ ಕಾಲದಲ್ಲಿ, ಕ್ರಿಸ್ತಶಕ 1526 ಏನು ಮೊಘಲ್ ರಾಜರು ಆಳ್ವಿಕೆಯನ್ನ ನಡೆಸ್ತಿದ್ರು, ಆ ಸಂದರ್ಭದಲ್ಲಿ ಸಮಾಜದ ಗಣ್ಯ ವ್ಯಕ್ತಿಗಳಿಗೆ ಕೊಡುತ್ತಿದ್ದಂತಹ ಬಿರುದನ್ನ ನಾವು ಸಾಹೇಬ್ ಬಹದ್ದೂರ್ ಅಂತ ಕರಿತೀವಿ. ನೆಕ್ಸ್ಟ್ ಉರುಸ್ ಅಂದ್ರೆ ಮಹಮ್ಮದಿಯ ಸಾಧುಗಳ ಪುಣ್ಯತಿಥಿ ಮತ್ತು ಅಂದು ನಡೆಸುವ ಜಾತ್ರೆ. ಪದ್ಮಭೂಷಣ ಪ್ರಶಸ್ತಿಯನ್ನ ಕಲೆ, ವಿಜ್ಞಾನ, ಸಮಾಜ ಸೇವೆ, ಕ್ರೀಡೆ ಮುಂತಾದ ಯಾವುದಾದರೂ ಕ್ಷೇತ್ರದಲ್ಲಿ ವಿಶೇಷ ಸಾಧನೆಯನ್ನ ಮಾಡಿದಂತಹ ಸಾಧಕರಿಗೆ ಭಾರತ ಸರ್ಕಾರ ನೀಡುವಂತಹ ಮೌಲಿಕ ಪ್ರಶಸ್ತಿಯನ್ನ ನಾವು ಪದ್ಮಭೂಷಣ ಪ್ರಶಸ್ತಿ ಅಂತ ನಾವು ಕರಿತೀವಿ. ನೋಡಿ ಮಕ್ಕಳ ಇದಿಷ್ಟು ಇಂದಿನ ತರಗತಿಯಲ್ಲಿ ತಿಳ್ಕೊಂಡ್ವಿ. ನಾವು ಮುಂದಿನ ತರಗತಿಯಲ್ಲಿ ಪಾಠದ ವಿವರಣೆಯನ್ನ ತಿಳ್ಕೊಳ್ಳೋಣ.